ಎಂಪಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ಅತ್ಯಾಚಾರ ಖಂಡಿಸಿ ಹಾರೋಗೇರಿಯಲ್ಲಿ ಪ್ರತಿಭಟನೆ. ಮೈಸೂರಿನಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಸಾಮೂಹಿಕ ಅತ್ಯಾಚಾರ ಖಂಡಿಸಿ ಮತ್ತು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಶುಕ್ರವಾರ ಜನಜಾಗೃತಿ ಗೆಳೆಯರ ಬಳಗ ಮತ್ತು ವಿವಿಧ ಪರ ಸಂಘಟನೆಗಳು ಹಾಗೂ ವಿದ್ಯಾರ್ಥಿಗಳು ಹಾರೋಗೇರಿಯಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಯುವ ಘಟಕದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಶಿಂಗೆ, ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಉತ್ತರ ಪ್ರದೇಶದ ಅಮಾಯಕ ಯುವತಿಯರ ಮೇಲೆ ಹೆಚ್ಚುತ್ತಿರುವ ಅತ್ಯಾಚಾರ ಪ್ರಕರಣದ ರೀತಿ ಕರ್ನಾಟಕದಲ್ಲೂ ಮುಂದುವರೆದಿದೆಯೇ ಎಂದರು. ಬೇಟಿ ಬಚಾವೋ ಬೇಟಿ ಪಡಾವೋ ಎಂದು ಬಿಜೆಪಿಗರ ನಾಮಕಾವಸ್ಥೆ ಹೇಳಿಕೆಯಾಗಿದ್ದು, ಸದನದಲ್ಲಿ ಬ್ಲೂ ಫಿಲ್ಮ್, ಸ್ನೇಹಿತನ ಪತ್ನಿಗೆ ಮುತ್ತಿಡುವ ನಾಯಕರೇ ಅತ್ಯಾಚಾರಿಗಳಿಗೆ ಪ್ರೇರಣೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸವಾದ್ ಸುಳ್ಯ, ಈ ಪ್ರಕರಣಕ್ಕೆ ಸಂಬಂಧಿಸಿದ ಗೃಹ ಸಚಿವ ಅರಗ ಜ್ಞಾನೇಂದ್ರ ಬೇಜವಾಬ್ದಾರಿ ಹೇಳಿಕೆ ಕೊಡುವ ಬದಲು ಆರೋಪಿಗಳನ್ನು ತಕ್ಷಣ ಪತ್ತೆ ಹಚ್ಚಿ ಸಂತ್ರಸ್ತಿಗೆ ಸೂಕ್ತ ನ್ಯಾಯ ಭದ್ರತೆ ಒದಗಿಸಬೇಕೆಂದು ಆಗ್ರಹಿಸಿದರು. ವಿದ್ಯಾರ್ಥಿನಿಯರಿಗೆ ಒಳ್ಳೆಯ ಜೀವನ ಉಪಾಯ ಮಾಡಲಿಕ್ಕೆ ಅವಕಾಶ ಸಿಗಬೇಕು. ಇದೇ ಇವತ್ತ ನಮ್ಮ ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ. ಇವಾಗ ನಮ್ಮ ಪೊಲೀಸ್ ಠಾಣೆ ಸಿಬ್ಬಂದಿ ಅವರು ಬಂದು ನಮ್ಮನ್ನು ತಡೆದ್ರು ಸರ್, ಪರ್ಮಿಷನ್ ಅಂದರು. ಸರ್, ದೇಶವನ್ನೇ ಹಾಳಾಗಿ ಹೋಗ್ತಾ ಇದೆ. ಹೆಣ್ಮಕ್ಕಳಿಗೆ ಇಲ್ಲಿ ಸುರಕ್ಷತೆ ಇಲ್ಲ, ವಿದ್ಯಾರ್ಥಿಗಳಿಗೆ ಸುರಕ್ಷತೆ ಇಲ್ಲ, ನಮ್ಮ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಮ್ಮ ಹತ್ರ ಯಾವ ಪರ್ಮಿಷನ್ ಇಲ್ಲ. ತಾವು ದಯವಿಟ್ಟು ನಮ್ಮನ್ನ ಇವತ್ತು ಅರೆಸ್ಟ್ ಮಾಡ್ಬೋದು, ಇವತ್ತು ನಮ್ಮನ್ನ ನೀವೇನ್ ಬೇಕಾದ್ರೂ ಮಾಡೋದು ಕೇಳ್ತೀವಿ. ಬಟ್ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ, ಇವತ್ತು ನ್ಯಾಯ ಸಿಗ್ಬೇಕು. ಅಲ್ಲಿ ನಡೆದಿರ್ತಕ್ಕಂತ ಇವತ್ತು ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ, ಮೊನ್ನೆ ದಿನಾಂಕ 24ರಂದು ಮೈಸೂರಿನಲ್ಲಿ MBA ವಿದ್ಯಾರ್ಥಿನಿಯ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಗ್ಯಾಂಗ್ ರೇಪ್ ಆಗಿರೋದ್ರಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಪ್ರತಿಯೊಂದು ಹೆಣ್ಣು ಮಕ್ಕಳು, ಪ್ರತಿಯೊಬ್ಬ ವಿದ್ಯಾರ್ಥಿನಿಯೂ ಕೂಡ ಭಯ ಭೀತಿಯನ್ನು ಪಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಈ ದೇಶದೊಳಗಡೆ, ಈ ರಾಜ್ಯದೊಳಗಡೆ ಕಾನೂನು ಸುವ್ಯವಸ್ಥೆ ತುಂಬ ಹದಗೆಟ್ಟು ಹೋಗಿದೆ ಅಂತ ನಾನು ಇವತ್ತು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಎರಡನೇ ವಿಷಯ ಏನಪ್ಪ ಅಂತಂದ್ರೆ, ಇವತ್ತು ನಮ್ಮ ಮುಖ್ಯ ಉದ್ದೇಶ, ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ, ಆ ಗ್ಯಾಂಗ್ ರೇಪಿಸ್ಟ್ರನ್ನ ಗಲ್ಲಿಗೇರಿಸಬೇಕು. ಮುಂದಿನ ದಿನಮಾನಗಳಲ್ಲಿ ಪ್ರತಿ ಒಂದು ಹೆಣ್ಣುಮಕ್ಕಳಿಗೂ ಕೂಡ ಸುರಕ್ಷಿತವಾಗಿ ಸೌಖ್ಯತವಾಗಿ ಜೀವನ ಮಾಡೋಕ್ಕೆ ಈ ರಾಜ್ಯದಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗಬೇಕಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಏನು ಮಾಡಿದ್ವಿ ಅಂತಂದ್ರೆ, ಇವತ್ತೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಮಾನ್ಯ ಗೃಹ ಮಂತ್ರಿ ಹೇಳ್ತಾರೆ, ಅದು ಬೇರೆ ಕಡೆ ಯಾವುದ ಗೃಹ ಮಂತ್ರಿಗಳು ಅರಗ ಜ್ಞಾನೇಂದ್ರ ಅಲ್ಲ, ಅವರು ಅರಗ ಅಜ್ಞಾನೇಂದ್ರರು, ಅರಗ ಅಜ್ಞಾನೇಂದ್ರರು ಅಂತ ಹೇಳ್ತೀವಿ ನಾವು. ಅಲ್ರಿ, ರಾತ್ರಿ ಆ ಟೈಮಲ್ಲಿ ಆ ವಿದ್ಯಾರ್ಥಿ ಅಲ್ಯಾಕೆ ಹೋಗ್ಬೇಕು, ಇಲ್ಲಾಕೆ ಹೋಗ್ಬೇಕು ಅಂತ ಕೇಳಿದ್ರೆ ಇದನ್ನ ಅರ್ಥ ಇಲ್ಲ. ದಿಲ್ಲಿ ಒಳಗ ರೇಪ್ ಆಯ್ತು, ರಾತ್ರಿ 12 ಗಂಟೆಗೆ ಆ ವಿದ್ಯಾರ್ಥಿನಿ ಬಸ್ ನಲ್ಲಿ ಜರ್ನಿ ಮಾಡ್ತಿದ್ರು, ನೀ ರಾತ್ರಿ ಬಸ್ ನಿಂಗೆ ಯಾಕೆ ಹೊಂಟಿದ್ದೆ ಅಂತ ಕೇಳಿದ್ರೆ ಏನಿಲ್ಲ ಅರ್ಥ. ಇವಾಗ ರಾತ್ರಿ ಒಂದು ಹೆಣ್ಣು ಮಗಳು ಎಲ್ಲೇ ಸುತ್ತಾಡಿದ್ರು, ಎಲ್ಲೇ ತಿರುಗಾಡಿದ್ರು, ರೇಪ್ ಮಾಡೋರು ಅಂದ್ರೆ ತಂದಾಗತ್ಲ. ಹಗಲಿ ಮಾತ್ರ ಒಬ್ಬ ಹೆಣ್ಣು ಮಗಳು ತಿರುಗಾಡಬೇಕು ಈ ದೇಶದೊಳಗ. ಮಹಾತ್ಮ ಗಾಂಧೀಜಿ ಅವರ ಕಂಡ ಕನಸು ಏನಾಗಿತ್ತು, ಯಾವಾಗ ಈ ದೇಶದೊಳಗ ಒಬ್ಬ ಹೆಣ್ಣು ಮಗಳ ಮಧ್ಯರಾತ್ರಿ ಸುತ್ತಾಡ್ತಾಳೆ ಅವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಅಂತ ಹೇಳಿದ್ರು ಅವರು. ಇವತ್ತು ಇದನ್ನು ಸನ್ಮಾನ್ಯ ಏನು ಗೃಹ ಮಂತ್ರಿಗಳೊಂದು ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದು ಒಂದು ಅವೈಜ್ಞಾನಿಕ. ಅವರಿಗೆ ಆ ಸ್ಥಾನದಲ್ಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಯೋಗ್ಯರಲ್ಲ, ಅವರೊಬ್ಬ ಅಯೋಗ್ಯರು.